ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ನಿತಿನ್ ನೀವು ನೋಡ್ತಾ ಇದ್ದೀರಾ ಆರ್ ಎನ್ ಎಸ್ ಯೂಟ್ಯೂಬ್ ಚಾನೆಲ್ ಮುಂಬೈ ಇಂಡಿಯನ್ಸ್ ಟೀಮ್ ಎರಡು ಟೀಮ್ ಆಗಿ ಡಿವೈಡ್ ಆಗಿದೆ ರಶೀದ್ ಖಾನ್ ಮತ್ತೆ ಸ್ಯಾಮ್ ಕರಣ್ ಮುಂಬೈ ಇಂಡಿಯನ್ಸ್ ಟೀಮ್ ಗೆ ಆಡ್ತಾ ಇದಾರೆ ಮತ್ತೆ ಎಂ ಎಸ್ ಧೋನಿ ಬೇರೆ ಕಂಟ್ರಿಯಲ್ಲಿ ಟಿ ಟ್ವೆಂಟಿ ಲೀಗ್ ಆಡ್ತಾರಂತೆ ಸೊ ಇದೆಲ್ಲಾನು ನೀವು ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋನ ಮಿಸ್ ಮಾಡ್ಬೇಕು ತನಕ ನೋಡಿ ಮತ್ತೆ ನನ್ನ ಚಾನಲ್ಗೆ ಯಾರು ಹೊಸದಾಗಿ ವಿಸಿಟ್ ಆಗ್ತಾ ಇದ್ದೀರಾ ದಯವಿಟ್ಟು ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಸ್ ಇದು ನಿಜ ಮುಂಬೈ ಇಂಡಿಯನ್ಸ್ ಟೀಮ್ ಎರಡು ಟೀಮ್ ಆಗಿ ಡಿವೈಡ್ ಆಗಿದೆ ಯಾವ್ದಂದ್ರೆ ಮುಂಬೈ ಇಂಡಿಯನ್ ಎಮಿರೇಟ್ಸ್ ಮತ್ತೆ ಮುಂಬೈ ಇಂಡಿಯನ್ಸ್ ಕೇಪ್ ಟೌನ್ ಅಂತ ಮುಂಬೈ ಇಂಡಿಯನ್ಸ್ ಎಮಿರೇಟ್ಸ್ ಎಲ್ಲಿ ಅಂದ್ರೆ ಯು ಎ ಇ ಒಂದು ಟಿ ಟ್ವೆಂಟಿ ಲೀಗ್ ನ ಆರ್ಗನೈಸ್ ಮಾಡ್ತಾ ಇದಾರೆ ಅದಕ್ಕೋಸ್ಕರ ಮುಂಬೈ ಇಂಡಿಯನ್ಸ್ ಎಮಿರೇಟ್ಸ್ ಅಂತ ಒಂದು ನೇಮ್ ನ ಮೆನ್ಷನ್ ಮಾಡಿದ್ದಾರೆ ಸೊ ಇನ್ನ ಬಿಟ್ರೆ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಲೀಗ್ ನಲ್ಲಿ ಕೂಡ ಮುಂಬೈ ಇಂಡಿಯನ್ಸ್ ಅವರು ಒಂದು ಫ್ರಾಂಚೈಸ್ ನ ಬೈ ಮಾಡಿದ್ದಾರೆ ಸೊ ಆ ಟೀಮ್ ನೇಮ್ ಬಂದು ಮುಂಬೈ ಇಂಡಿಯನ್ಸ್ ಕೇಪ್ ಟೌನ್ ಅಂತ ಸೊ ಇದು ಎರಡು ಟೀಮ್ ಡಿವೈಡ್ ಆಗಿರೋದು ಮುಂಬೈ ಇಂಡಿಯನ್ಸ್ ಕಡೆಯಿಂದ ಮತ್ತೆ ಆಲ್ರೆಡಿ ಮುಂಬೈ ಇಂಡಿಯನ್ಸ್ ಟೀಮ್ ಗೆ ನಾಲ್ಕು ಜನ ಪ್ಲೇಯರ್ ಸೈನ್ ಆಗಿದೆಯಂತೆ ಮುಂಬೈ ಇಂಡಿಯನ್ಸ್ ಕೇಪ್ ಟೌನ್ ಅಂತ ಇದೆಯಲ್ಲ ಟೀಮ್ ಆ ಒಂದು ಟೀಮ್ ಗೆ ನಾಲ್ಕ್ ಜನ ಒಳ್ಳೆ ಪ್ಲೇಯರ್ಸ್ ಒಂದು ಸಖತ್ ಆಗಿರುವ ಪ್ಲೇಯರ್ಸ್ ಒಂದು ಸೈನ್ ಮಾಡಿದ್ದಾರೆ ಆ ನಾಲ್ಕ್ ಜನ ಪ್ಲೇಯರ್ಸ್ ಯಾರ್ಯಾರ ಅಂದ್ರೆ ಒಂದು ರಶೀದ್ ಖಾನ್ ಲಿವಿಂಗ್ಸ್ಟನ್ ಮತ್ತೆ ಕಗಿಸೋರ ಬಡ ಜೊತೆಗೆ ಸ್ಯಾಮ್ ಕರಡ್ ಈ ನಾಲ್ಕ್ ಜನ ಒಂದು ಮುಂಬೈ ಇಂಡಿಯನ್ಸ್ ಕೇಪ್ ಟೌನ್ ಗೆ ಆಡ್ಬೇಕಂತ ಸೈನ್ ಮಾಡಿದ್ದಾರೆ ಸೊ ಇದು ಮುಂಬೈ ಇಂಡಿಯನ್ಸ್ ನ ಕೇಪ್ ಟೌನ್ ಆಗಿದೆ ಇಲ್ಲಿ ಬೇಜಾರಾಗುವ ವಿಷಯ ಏನಂದ್ರೆ ಇಂಡಿಯನ್ ಪ್ಲೇಯರ್ಸ್ ಅವರು ಬೇರೆ ಗೆ ಹೋಗಿ ಟಿ ಟ್ವೆಂಟಿ ಲೀಗ್ಸ್ ನ ಆಡಬಾರ್ದು ಯಾಕೆ ಅಂದ್ರೆ ಇದು ಬಿಸಿಸಿಐ ಕಡೆಯಿಂದ ಇರುವಾರು ಸೊ ಇದೇನಾದ್ರೂ ಚೇಂಜ್ ಆಗುತ್ತಾ ಏನಾದ್ರು ಇನ್ ಮುಂದೆ ಚೇಂಜ್ ಮಾಡ್ತಾರ ಒಂದು ಮಾಡ್ಬೋದಾ ಇಂಡಿಯಾ ಟೀಮ್ ಅವ್ರು ಇಂಡಿಯಾದವ್ರನ್ನ ಕರ್ಕೊಂಡು ಹೋಗಿ ಬೇರೆ ಟಿ ಟ್ವೆಂಟಿ ಲೀಗ್ ನಲ್ಲಿ ಆಡ್ಸೋದು ಅಲ್ಲೋ ಮಾಡ್ಬೋದಾ ಬಿ ಸಿಐ ಇದನ್ನ ಕಾದ್ ನೋಡ್ಬೇಕಾಗಿದೆ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಖತ್ ಆಗಿರುವ ಸುದ್ದಿ ಏನಂದ್ರೆ ಸೊ ಇದು ಮುಂಬೈ ಇಂಡಿಯನ್ಸ್ ನ ಎರಡು ಟೀಮ್ ಬಗ್ಗೆ ಈಗ ಚೆನ್ನೈ ಸೂಪರ್ ಕಿಂಗ್ಸ್ ಬಗ್ಗೆ ಬರ್ತೀನಿ ಸೊ ಚೆನ್ನೈ ಸೂಪರ್ ಕಿಂಗ್ಸ್ ನಲ್ಲಿ ಒಂದು ಟಿ ಟ್ವೆಂಟಿ ಲೀಗ್ ನ ಎಂ ಎಸ್ ಧೋನಿ ಅವರು ಬೇರೆ ಕಂಟ್ರಿಲಿ ಹೋಗಿ ಆಡ್ತಾರಂತೆ ಸೊ ಇದು ನಿಜನ ಏನು ಅಂತ ಕರೆಕ್ಟ್ ಆಗಿ ಇನ್ನು ಗೊತ್ತಾಗಿಲ್ಲ ಇನ್ಫಾರ್ಮೇಶನ್ ಯಾಕೆ ಅಂದ್ರೆ ಸಿ ಎಸ್ ಕೆ ಅವರು ಕೂಡ ಒಂದು ಟೀಮ್ ನ ಬೈ ಮಾಡಿದ್ದಾರೆ ಜಾನ್ಸನ್ ಬರ್ಗ್ ಸೂಪರ್ ಕಿಂಗ್ಸ್ ಅಂತ ಒಂದು ಸಿ ಎಸ್ ಕೆ ಒಂದು ಟೀಮ್ ನ ಕೂಡ ಬೈ ಮಾಡಿದ್ದಾರೆ ಇದು ಯಾವ ರೀತಿ ಮುಂಬೈ ಇಂಡಿಯನ್ಸ್ ಅವರು ಒಂದು ಟೀಮ್ ನ ಬೈ ಎರಡು ಟೀಮ್ ನ ಬೈ ಮಾಡಿದ್ರು ಬೇರೆ ಬೇರೆ ಕಂಟ್ರಿಲಿ ಸೊ ಇವರು ಕೂಡ ಹೋಗಿ ಒಂದು ಫ್ರಾಂಚೈಸ್ ನ ಬೈ ಮಾಡಿದ್ದಾರೆ ಅದೇ ಜಾನ್ಸನ್ ಬರ್ಗ್ ಸೂಪರ್ ಕಿಂಗ್ಸ್ ಅಂತ ಸೊ ಇದಕ್ಕೆ ಎಂ ಎಸ್ ಧೋನಿ ಅವರು ಹೋಗಿ ಮ್ಯಾಚ್ ಆಡ್ತಾರ ಇಲ್ಲ ಅಂದ್ರೆ ಮೆಂಟರ್ ಆಗ್ತಾರ ಸೊ ಅದಿನ್ನು ಗೊತ್ತಾಗಿಲ್ಲ ಬಟ್ ಈ ಒಂದು ಟೀಮ್ ಗೆ ಎರಡು ಪ್ಲೇಯರ್ಸ್ ತಗೊಂಡಾಗಿದೆ ಜಸ್ಟ್ ಬಂದಿರೋ ನ್ಯೂಸ್ ಪ್ರಕಾರ ಈ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಿಂದೆ ಬಂದಿರೋ ನ್ಯೂಸ್ ಪ್ರಕಾರ ಎರಡು ಪ್ಲೇಯರ್ಸ್ ಯಾರು ಅಂದ್ರೆ ಫ್ಯಾಪ್ ಡುಪ್ಲಿಸಿಸ್ ಮತ್ತೆ ಮೋಹಿನಾಲಿ ಸೊ ಇವ್ರಿಬ್ರು ಆ ಟೀಮ್ಗೆ ಸೈನ್ ಮಾಡಿದ್ದಾರೆ ಸೊ ಇಲ್ಲಿ ಸಿ ಎಸ್ ಕೆ ಟೀಮ್ನಲ್ಲಿ ಇದ್ದವರೇ ಅಲ್ಲಿ ಕೂಡ ಇದ್ದಾರೆ ಬಟ್ ಮುಂಬೈ ಇಂಡಿಯನ್ಸ್ ಟೀಮ್ನಲ್ಲಿ ಸ್ವಲ್ಪ ಚೇಂಜ್ ಆಗಿದೆ ಸ್ವಲ್ಪ ಅಲ್ಲ ಟೋಟಲ್ ಆಗಿ ನಾಲ್ಕು ಜನ ಚೇಂಜ್ ಆಗಿದ್ದಾರೆ ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು